ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಗರಣದ ಕಿಂಗ್ಪಿನ್ ಆರೋಪಿ ಶ್ರೀನಿವಾಸ್ ರಾವ್ ನಿನ್ನೆ ಈತನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿ ಸತ್ಯನಾರಾಯಣ್ ವರ್ಮಾಗೆ ಈತ ಆಪ್ತ ಶ್ರೀನಿವಾಸ್ ರಾವ್. ಸತ್ಯನಾರಾಯಣ್ ರಾವ್ ಎಲ್ಲಾ ವ್ಯವಹಾರದಲ್ಲೂ ಕೂಡ ಈತ ಭಾಗಿಯಾಗಿದ್ದಂತೆ. ಸದ್ಯ ಶ್ರೀನಿವಾಸ್ ರಾವ್ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಒಂದೊಂದೇ ಸತ್ಯಾಸತ್ಯತೆಗಳು ಈತನ ಕುರಿತಾಗಿ ವಿಚಾರಣೆಯ ಸಂದರ್ಭದಲ್ಲಿ ಹೊರಬರ್ತಾ ಇದೆ. ಆರೋಪಿ ಸತ್ಯನಾರಾಯಣ್ ವರ್ಮಾಗೆ ಈತ ಆಪ್ತ ಅಂತೆ. ಇನ್ನು ಆತನ ಎಲ್ಲ ವ್ಯವಹಾರದಲ್ಲೂ ಕೂಡ ಭಾಗಿಯಾಗಿದ್ದ. ಟೆಕ್ನಿಕಲ್ ಆಗಿಯೂ ಕೂಡ ಶ್ರೀನಿವಾಸ್ ರಾವ್ ಸಾಕಷ್ಟು ತಿಳಿದುಕೊಂಡಿದ್ದಾನಂತೆ. ಎಸ್, ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವನಾಥ್, ಸದ್ಯ ವಾಲ್ಮೀಕಿ ನಿಗಮ ಅವ್ಯವಹಾರ ಪ್ರಕರಣದಲ್ಲಿ ಬಂಧಿತ ಆರೋಪಿ ಆಗಿರುವ ಶ್ರೀನಿವಾಸ ರಾವ್ ಕುರಿತು ಒಂದಷ್ಟು ಮಾಹಿತಿ ಹೊರಬಿದ್ದಿದೆ. ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸದ್ಯದ ಅಪ್ಡೇಟ್ ಏನಿದೆ? ಒಂದು ಕಡೆ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರು ನಮ್ಮ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ರೆ, ಈತ ಎಸ್ಐಟಿ ಅಧಿಕಾರಿಗಳು ತಮ್ಮದೇ ಸ್ಟೈಲ್ ನಲ್ಲಿ ವಿಚಾರಣೆಯನ್ನು ಮತ್ತು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಕಿಂಗ್ ಪಿನ್ ಎನ್ನಲಾಗ್ತಾ ಇರುವಂತಹ ಈ ಶ್ರೀನಿವಾಸ್ ರಾವ್ನನ್ನ ಈಗ ಅಧಿಕಾರಿಗಳು ಬಂಧನ ಮಾಡಿರುವಂತದ್ದು. ಪ್ರಮುಖವಾಗಿ ಈ ವ್ಯಕ್ತಿ ಏನಿದ್ದಾನೆ, ಈತ ಮೂಲತಃ ಟೆಕ್ಕಿ ಆಗಿರ್ತಾನೆ. ಈ ಪ್ರಕರಣದಲ್ಲಿ ಸಾಕಷ್ಟು ಸಹಾಯವನ್ನು ಕೂಡ ಮಾಡಿದ್ದಾನೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು. ಈ ಆರೋಪಿ ಸತ್ಯನಾರಾಯಣ ವರ್ಮ ಮಧ್ಯವರ್ತಿ ಏನಿದ್ದಾನಲ್ಲ, ಈತನೇ ಎಲ್ಲರಿಗೂ ಕೂಡ ಹಣ ಹಂಚಿಕೆ ಮಾಡಿದ್ದು, ಹೈದರಾಬಾದ್ ನಿಂದ ಹಣವನ್ನು ತಂದು ಎಲ್ಲರಿಗೂ ಇಲ್ಲಿ ಕೊಟ್ಟಿದ್ದಾನೆ ಅನ್ನೋದು ಮಾಹಿತಿ ಕೂಡ ಇತ್ತು. ಈ ಶ್ರೀನಿವಾಸ್ ರಾವ್ ಏನಿದ್ದಾನೆ, ಈ ಸತ್ಯನಾರಾಯಣ ವರ್ಮಗೆ ಸಾಕಷ್ಟು ಆತ್ಮೀಯ ಕೂಡ ಆಗಿರ್ತಾನೆ. ಈ ಸತ್ಯನಾರಾಯಣ ವರ್ಮನ ಎಲ್ಲಾ ವ್ಯವಹಾರದಲ್ಲೂ ಕೂಡ ಭಾಗಿಯಾಗಿದ್ದಾನೆ. ಅದೇ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಹಣ ಟ್ರಾನ್ಸ್ಫರ್ ಮಾಡೋದಾಗಿರ್ಬಹುದು, ಅದನ್ನ ಲಿಕ್ವಿಡ್ ಅಮೌಂಟ್ ಆಗಿ ಪರಿವರ್ತನೆ ಮಾಡೋದಾಗಿರ್ಬಹುದು, ಈ ರೀತಿಯಾದಂತಹ ಸಹಾಯವನ್ನ ಮಾಡಿದ್ದಾನೆ ಎಂದು ಆರೋಪ ಕೂಡ ಇರುವಂತದ್ದು. ಇಷ್ಟು ದಿನ ಪೊಲೀಸರು ಕೂಡ ಎಸ್ಐಟಿ ಅಧಿಕಾರಿಗಳು ಕೂಡ ಈತನ ಹುಡುಕಾಟದಲ್ಲೇ ಇದ್ರು, ಆದ್ರೆ ಇಷ್ಟು ದಿನ ಈತ ಲಾಕ್ ಆಗಿರಲಿಲ್ಲ. ಈಗ ಸದ್ಯ ಈತನನ್ನು ಲಾಕ್ ಮಾಡಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು, ಮತ್ತು ಈತ ಕೂಡ ಒಂದಿಷ್ಟು ಹಣವನ್ನು ಪಡೆದುಕೊಂಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಈತನಿಂದಲೂ ಕೂಡ ಕೆಲವಷ್ಟು ಮಾಹಿತಿಗಳು ಸಿಗ್ಬಹುದು, ಮತ್ತು ಮುಂದಿನ ದಿನಮಾನಗಳಲ್ಲಿ ಈತನಿಂದಲೂ ಕೂಡ ಸಾಕಷ್ಟು ಹಣವನ್ನು ಕೂಡ ರಿಕವರಿ ಮಾಡಬಹುದು ಅನ್ನೋ ಒಂದು ಉದ್ದೇಶದೊಂದಿಗೆ ಎಸ್ಐಟಿ ತಂಡ ಈತನನ್ನ ಈಗ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಸದ್ಯಕ್ಕೆ ಸತ್ಯನಾರಾಯಣ ವರ್ಮ ಪಾತ್ರ ಈ ಒಂದು ಪ್ರಕರಣದಲ್ಲಿ ತುಂಬಾ ದೊಡ್ಡದಿದೆ. ಈತನಿಗೆ ಸಹಾಯ ಮಾಡ್ತಾ ಇದ್ದ ಮತ್ತು ಈತನಿಗೆ ಅತ್ಯಪ್ತನಾಗಿದ್ದಂತಹ ಈ ಶ್ರೀನಿವಾಸ್ ರಾವ್ ಅನ್ನ ಕರ್ಕೊಂಡು ಬಂದು ಈಗ ಅಧಿಕಾರಿಗಳು ಕೂಡ ವಿಚಾರಣೆ ನಡೆಸ್ತಾ ಇರ್ತದ್ದು. ಒಂದು ಮೂಲದ ಪ್ರಕಾರ ಈ ಹಗರಣದಲ್ಲಿ ಈತನೇ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ಎಲ್ಲರಿಗೂ ಕೂಡ ಹಣವನ್ನು ಯಾವ ರೀತಿ ಹಂಚಬೇಕು, ಯಾವ ರೀತಿ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕು, ಲಿಕ್ವಿಡ್ ಕ್ಯಾಶ್ ಅನ್ನ ಯಾವ ರೀತಿ ಪಡೆದುಕೊಳ್ಬೇಕು, ಮತ್ತು ಈತ ಟೆಕ್ನಿಕಲ್ ಆಗಿ ತುಂಬಾ ತಿಳ್ಕೊಂಡಿರೋದ್ರಿಂದ ಬಿಟ್ ಕಾಯಿನ್ ಹ್ಯಾಕಿಂಗ್ ಅನ್ನು ಕೂಡ ಈತ ಮಾಡ್ತಾ ಇದ್ದಾನೆ ಒಂದು ಮಾಹಿತಿ ಇದೆ. ಹೀಗಾಗಿ ಆನ್ಲೈನ್ ವ್ಯವಹಾರದ ಬಗ್ಗೆನೂ ಕೂಡ ಈತ ಬಲು ಬುದ್ಧಿವಂತನಾಗಿದ್ದಾನೆ. ಹೀಗಾಗಿ ಈತನನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು, ಸಾಕ್ಷ್ಯಾಧಾರಗಳು ಪ್ರಕರಣದ ಬಗ್ಗೆ ಸಿಗಬಹುದು ಅನ್ನೋ ಒಂದು ಉದ್ದೇಶದೊಂದಿಗೆ ಈತನನ್ನ ಈಗ ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಮತ್ತು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.